ಬಂಧುಗಳೇ ನಮಸ್ಕಾರ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತಿದ್ದ ಹಾಗೆ ನಮಗೆ ಎರಡು ಧ್ರುವ ತಾರೆಗಳು ನೆನಪಾಗುತ್ತೆ. ಎಂದೆಂದಿಗೂ ಕೂಡ ಹೊಳೆಯುತ್ತಿರುವಂತಹ ಆ ನಕ್ಷತ್ರಗಳೇ ಡಾಕ್ಟರ್ ರಾಜ್ಕುಮಾರ್, ಮತ್ತೊಂದು ಕಡೆಯಿಂದ ಡಾಕ್ಟರ್ ವಿಷ್ಣುವರ್ಧನ್. ಇವರಿಬ್ಬರೂ ಕೂಡ ಇಂದು ನಮ್ಮೊಂದಿಗಿಲ್ಲ, ಆದರೂ ಕೂಡ ಇವರ ವಿಚಾರಗಳು ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಅಂದು ನಡೆದಂಥ ಘಟನೆಗಳನ್ನ ಇಂದಿಗೂ ಕೂಡ ಅವರ ಅಭಿಮಾನಿಗಳು ನೆನಪು ಮಾಡ್ಕೊಳ್ತಾನೆ ಇರ್ತಾರೆ. ಅಂಥದ್ದೊಂದು ಸ್ವಾರಸ್ಯಕರವಾದಂಥ ಘಟನೆಯನ್ನ ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಇಬ್ಬರು ಕೂಡ ಬೇರೆ ಬೇರೆ ಕಾಲಘಟ್ಟದ ನಟರು, ಆದರೆ ಇಬ್ಬರನ್ನೂ ಕೂಡ ಹೋಲಿಕೆಯನ್ನು ಮಾಡಲಾಗುತ್ತೆ. ಇಬ್ಬರನ್ನೂ ಕೂಡ ಕಂಪೇರ್ ಮಾಡಿ ನಾನಾ ರೀತಿಯಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕಾದಂಥ ಒಂದು ವಿಚಾರ ಏನಪ್ಪಾ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು 1929, ವಿಷ್ಣುವರ್ಧನ್ ಅವರು ಹುಟ್ಟಿದ್ದು 1950. ಹೆಚ್ಚು ಕಡಿಮೆ ಇಬ್ಬರಿಗೂ ಕೂಡ 21 ವರ್ಷಗಳ ವಯಸ್ಸಿನ ಅಂತರ ಇದೆ. ಇದು ಒಂದು ವಿಚಾರ. ಆದರೆ ಇನ್ನು ವಿಷ್ಣುವರ್ಧನ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆಯೇ ಡಾಕ್ಟರ್ ರಾಜ್ಕುಮಾರ್ ಅವರು 150 ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ಆಲದ ಮರವಾಗಿ ಬೆಳೆದು ನಿಂತುಬಿಟ್ಟಿದ್ರು. ಅಷ್ಟು ಮಾತ್ರ ಅಲ್ಲ, ವಿಷ್ಣುವರ್ಧನ್ ಅವರು ಹುಟ್ಟುವ ಸಂದರ್ಭದಲ್ಲಿಯೇ ಡಾಕ್ಟರ್ ರಾಜ್ಕುಮಾರ್ ಅವರು ಸ್ಟಾರ್ ಪಟ್ಟವನ್ನು ಗಿಟ್ಟಿಸಿಕೊಂಡಿದ್ದಂಥ ನಟ. ಇಬ್ಬರು ಕೂಡ ಬೇರೆ ಬೇರೆ ಕಾಲಘಟ್ಟ, ಆದರೂ ಕೂಡ ಇವರಿಬ್ಬರನ್ನ ಕಂಪೇರ್ ಮಾಡಿ ಇವರಿಬ್ಬರನ್ನ ಹೋಲಿಕೆಯನ್ನು ಮಾಡಿ ಚರ್ಚೆ ಮಾತು ಎಲ್ಲವೂ ಕೂಡ ನಡೆಯುತ್ತಿರುತ್ತೆ. ಒಂದಷ್ಟು ವಿವಾದಗಳಲ್ಲೂ ಕೂಡ ಆಯಿತು. ಇನ್ನು ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಇಬ್ಬರು ಕೂಡ ಬಹಳ ಚೆನ್ನಾಗಿದ್ರು. ಅವರ ನಡುವೆ ಉತ್ತಮವಾದಂಥ ಆತ್ಮೀಯತೆ, ಬಾಂಧವ್ಯ ಎಲ್ಲವೂ ಕೂಡ ಇತ್ತು. ಆದರೂ ಕೂಡ ಒಂದಷ್ಟು ವಿಘ್ನ ಸಂತೋಷಗಳು, ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ಇವರಿಬ್ಬರ ನಡುವೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡಿದರು. ಇವರಿಬ್ಬರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳು ಆಗುವ ರೀತಿಯಲ್ಲಿ ಸದಾ ಕಾಲ ನೋಡಿಕೊಂಡ್ರು. ವಿವಾದ ಶುರುವಾಗಿದ್ದು ಗಂಧದ ಗುಡಿ ಈ ಸಿನಿಮಾದ ಆ ಒಂದು ಘಟನೆಯಿಂದ. ಆನಂತರ ವಿಷ್ಣುವರ್ಧನ್ ಅವರು ಅನುಭವಿಸಿದಂಥ ಕಷ್ಟ ಇದೆಯಲ್ಲ, ಅದು ಸಾಧಾರಣ ಅಲ್ಲ. ಅವರ ಸಿನಿಮಾಗಳು ರಿಲೀಸ್ ಆದರೆ ಬ್ಯಾನರ್ಗಳನ್ನು ಹರಿದು ಹಾಕಲಾಗ್ತಿತ್ತು. ವಿಷ್ಣುವರ್ಧನ್ ಅವರ ಸಿನಿಮಾಗಳಿಗೆ ಅಭಿಮಾನಿಗಳು ಹೋಗ್ತಾ ಇದ್ರೆ ಅಭಿಮಾನಿಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಲಾಗ್ತಾ ಇತ್ತು. ವಿಷ್ಣುವರ್ಧನ್ ಅವರು ಎಲ್ಲೇ ಹೋಗ್ತಾ ಇದ್ರು ಅವ್ರ ಮೇಲೆ ದಾಳಿ ಆಗ್ತಾ ಇತ್ತು. ಇದೆಲ್ಲದರಿಂದಲೂ ಕೂಡ ಬೆಸತ್ತು ವಿಷ್ಣುವರ್ಧನ್ ಅವರು ಚೆನ್ನೈಗೆ ಹೋಗಿ ಸ್ವಲ್ಪ ದಿನಗಳ ಕಾಲ ತಲೆಮರೆಸಿಕೊಳ್ಳುವಂಥ ಪರಿಸ್ಥಿತಿಯು ಕೂಡ ಎದುರಾಗ್ಬಿಟ್ಟಿತ್ತು. ವಿಷ್ಣುವರ್ಧನ್ ಅವರ ಸಿನಿಮಾ ರಿಲೀಸ್ಗೆ ಅವಕಾಶವನ್ನು ಮಾಡಿಕೊಡ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ದಾಂದಲೆ ಎಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತೊಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಅನುಭವಿಸಿದ್ದೇನು ಸಾಧಾರಣ ವಿಚಾರ ಅಲ್ಲ. ರಾಜ್ಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂದರ್ಭದಲ್ಲಿ ಧಿಕ್ಕಾರ ಅಂತ ಹೇಳಿ ಒಂದಷ್ಟು ಘೋಷಣೆಗಳನ್ನ ಬರೆದಿರುವಂತಹ ಪೋಸ್ಟರ್ಗಳನ್ನ ಅಲ್ಲಲ್ಲಿ ಅಂಟಿಸಲಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಮೇಲೆ ಒಮ್ಮೆ ಹಲ್ಲೆಗೂ ಕೂಡ ಪ್ರಯತ್ನವನ್ನು ಪಡಲಾಗಿತ್ತಂತೆ. ಬೇರೆ ಬೇರೆ ರೀತಿಯಲ್ಲೂ ಕೂಡ ಅವರಿಗೂ ಕಷ್ಟ ಕೊಡುವಂತ ಕೆಲಸವನ್ನ ಒಂದಷ್ಟು ವಿಘ್ನ ಸಂತೋಷಗಳು ಮಾಡಿದ್ದಾರೆ. ಇವರಿಬ್ರು ಚೆನ್ನಾಗಿದ್ರು ಕೂಡ ಇವರಿಬ್ರು ಚೆನ್ನಾಗಿರದೇ ಇರುವ ರೀತಿಯಲ್ಲಿ ಸಾಕಷ್ಟು ಜನ ನೋಡ್ಕೊಂಡಿದ್ದಾರೆ. ಇನ್ನು ವಿಷ್ಣುವರ್ಧನ್ ಅವರಿಗೆ ರಾಜ್ಕುಮಾರ್ ಅವ್ರನ್ನ ಕಂಡ್ರೆ ವಿಶೇಷವಾದಂತ ಅಭಿಮಾನ ಇತ್ತು. ಈ ಕಾರಣಕ್ಕಾಗಿ ಗಂಧದ ಗುಡಿ ಸಿನಿಮಾದಲ್ಲಿ ಆ ವಿಲನ್ ರೀತಿಯಾದಂತ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು. ಹಾಗಾಗಲೇ ವಿಷ್ಣುವರ್ಧನ್ ನಾಗರ ಹಾವು ಸಿನಿಮಾದಲ್ಲಿ ಮಿಂಚಿದಂತ ನಟ, ಮಾಧ್ಯಮಗಳು ಪ್ರತಿಯೊಬ್ಬರು ಕೂಡ ಮುಂದೊಂದಿನ ಅದ್ಭುತವಾದಂತ ಭವಿಷ್ಯವಿರುವಂತ ನಟ ಅಂತ ಹಾಡಿ ಹೋಗಲಿದ್ರು. ಆದ್ರೆ ಅಂತಹ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಎದುರುಗಡೆ ವಿಲನ್ ಆಗಿ ನಟಿಸ್ತಾರಂದ್ರೆ ಯೋಚನೆ ಮಾಡಿ, ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಮೇಲೆ ವಿಷ್ಣುವರ್ಧನ್ ಅವರಿಗೆ ಇದ್ದಂತ ಅಭಿಮಾನ ಗೌರವ ಅದೊಂದೇ ಕಾರಣಕ್ಕಾಗಿ. ಇಷ್ಟು ಮಾತ್ರ ಅಲ್ಲ, ಈ ಸಂದರ್ಭದಲ್ಲಿ ಒಂದು ಗೋಕಾಕ ಚಳುವಳಿಯ ಘಟನೆಯನ್ನು ನೆನಪು ಮಾಡ್ಕೊಳ್ಬಹುದು. ಇದೆಲ್ಲವನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಸ್ಥರಿಗೆ ಆತ್ಮೀಯರಾಗಿದ್ದಂಥ ಹರಿಹರ ಮಂಜುನಾಥ್ ಅವರು ಹಂಚಿಕೊಂಡಿದ್ದಾರೆ. ಹರಿಹರ ಮಂಜುನಾಥ್ ಅವರು ಹೇಳಿದಂಥ ಘಟನಾವಳಿಗಳನ್ನು ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮತ್ತೊಂದು ಗೋಕಾಕ್ ಚಳುವಳಿ ಸಂದರ್ಭದಲ್ಲಿ ಏನಾಯಿತು ಅಂದರೆ, 1982 ನಡೆದಂಥ ಚಳುವಳಿ ಅದು. ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದಂಥ ಚಳುವಳಿ. ವಿಷ್ಣುವರ್ಧನ್ನು, ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರನ್ನ ಭಾಷಣಕ್ಕೆ ಅಂತ ಹೇಳಿ ಕರೀತಾರೆ. ಆಗಾಗಲೇ ವಿಷ್ಣುವರ್ಧನ್ ಸ್ಟಾರ್ ಪಟ್ಟವನ್ನು ಗಿಟ್ಸ್ಕೊಂಡಿದ್ರು. 50 ಹೆಚ್ಚು ಸಿನಿಮಾಗಳಲ್ಲಿ ಅವರು ನಟನೆಯನ್ನು ಮಾಡಿದ್ರು. ಅದ್ಭುತವಾದಂಥ ಭವಿಷ್ಯ ಇರುವಂಥ ನಟ ಅಂತೇಳಿ ಪ್ರತಿಯೊಬ್ಬರು ಕೂಡ ಹಾಡಿ ಹೋಗ್ಲುತ್ತಾ ಇದ್ರು. ಆದರೆ ವಿಷ್ಣುವರ್ಧನ್ ಅವರು ನೇರವಾಗಿ ಮೈಕ್ ಹತ್ರ ಹೋಗಲಿಲ್ಲ, ಅದರ ಬದಲಾಗಿ ರಾಜ್ಕುಮಾರ್ ಅವರ ಕಾಲಿಗೆ ನಮಸ್ಕಾರವನ್ನು ಮಾಡಿ ತದನಂತರ ಅವ್ರು ಮಾತನಾಡೋದಕ್ಕೆ ಹೋಗ್ತಾರೆ. ಆಗಲೂ ಕೂಡ ಒಂದಷ್ಟು ಜನ ಮಾತನಾಡ್ತಾರೆ, ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ ಅವ್ರ ಬಕೆಟ್ ಹಿಡಿತಾ ಇದ್ದಾರೆ, ಅವನ್ನ ಓಲೈಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂಥೇಳಿ. ಈ ರೀತಿಯಾಗಿ ಎಲ್ಲಿ ಪರಿಸ್ಥಿತಿ ಬಂದ್ಬಿಡುತ್ತಂದ್ರೆ, ವಿಷ್ಣುವರ್ಧನ್ ಅವರಿಗೆ ಬಹಿರಂಗವಾಗಿ ರಾಜ್ಕುಮಾರ್ ಅವ್ರನ್ನ ಮೇಲಿನ ಪ್ರೀತಿಯನ್ನು ತೋರಿಸೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾಕೆ ಈ ಘಟನೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಎಲ್ಲೂ ಕೂಡ ಬಹಿರಂಗವಾಗಿ ಅವ್ರಿಗೆ ತಮ್ಮ ಪ್ರೀತಿಯನ್ನು ತೋರಿಸೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾವ ರೀತಿ ಪ್ರೀತಿಯನ್ನು ತೋರಿಸಿದ್ರು ಕೂಡ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬಣ್ಣವನ್ನು ಕಟ್ಟಿ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಮಾತನಾಡುವ ಕೆಲಸಗಳಲ್ಲೂ ಕೂಡ ಆಗ್ತಾ ಇತ್ತು. ಇದೆಲ್ಲವೂ ಕೂಡ ಒಂದು ಘಟನೆ. ಆದರೆ ಈಗ ನಾನು ತಮ್ಮನೈನಲ್ಲಿ ಪ್ರಸ್ತಾಪ ಮಾಡಿದ್ದಲ್ಲ, ಆ ವಿಚಾರಕ್ಕೆ ಬರ್ತೀನಿ, ಅಥವಾ ನನ್ನ ಟೈಟಲ್ ಘಟನೆಗೆ ನಾನು ಇದೀಗ ಬರ್ತೀನಿ. 2006 ಏಪ್ರಿಲ್ 12 ಆ ದಿನವನ್ನ ಎಂದಿಗೂ ಕೂಡ ಕನ್ನಡಿಗರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಬಹಳ ಗಟ್ಟಿಮುಟ್ಟಾಗಿದ್ದಂಥ, ಚೆನ್ನಾಗಿದ್ದಂಥ, 76 ವಯಸ್ಸಾಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ವಿಧಿವಶರಾದಂಥ ದಿನ. ಇಡೀ ಕರ್ನಾಟಕದಾದ್ಯಂತ ಆರಾಧ್ಯ ದೈವ ಅಂತ ಕರೆಸ್ಕೊಳ್ತಿದ್ದಂಥ ಅಣ್ಣವರನ್ನ ನಾವು ಅವತ್ತು ಕಳ್ಕೊಂಡ್ವಿ. ಈಗಲೂ ಕೂಡ ಅದನ್ನು ನೆನೆಸ್ಕೊಂಡ್ರೆ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾರೆ, ದುಃಖಿತರಾಗ್ತಾರೆ. ಅವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಇಡೀ ಕರ್ನಾಟಕವೇ ಒಂದು ರೀತಿಯಲ್ಲಿ ಹೊತ್ತಿ ಉರಿತಾ ಇತ್ತು. ಎಲ್ಲ ಕಡೆಗಳಲ್ಲೂ ಕೂಡ ಗಲಾಟೆ, ಪ್ರತಿಭಟನೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು.
ಆ ಪ್ರತಿಭಟನೆಗೆ ಸಂಬಂಧಪಟ್ಟಾಗಿಯೂ ಕೂಡ ನಾನಾ ರೀತಿ ಚರ್ಚೆ ಆಗ್ತಾ ಇದೆ. ಯಾರು ಆ ಪ್ರತಿಭಟನೆ ಮಾಡಿಸಿದ್ರು, ಯಾರು ಉದ್ದೇಶಪೂರ್ವಕವಾಗಿ ಇಲ್ಲಿ ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಾಗ ನಾನು ಇನ್ನೊಂದು ಸ್ಟೋರಿಯನ್ನು ಮಾಡ್ತೀನಿ. ಓಕೆ, ಈ ರೀತಿಯಾಗಿ ಪ್ರತಿಭಟನೆ ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ಸದಾಶಿವನಗರದ ರಾಜ್ಕುಮಾರ್ ಅವರ ಮನೆಯಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುತ್ತೆ. ಅಲ್ಲಿ ಕಲಾವಿದರು, ದೊಡ್ಡ ದೊಡ್ಡ ನಟ ನಟಿಯರೆಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಅಂಬರೀಷ್ ಅವರ ಜೊತೆಗೆ ವಿಷ್ಣುವರ್ಧನ್ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅವರು ಮನೆಗೆ ಆಗಮಿಸ್ತಾರೆ. ಮನೆಗೆ ಆಗಮಿಸ್ತಾ ಇದ್ದ ಹಾಗೆ ಮೊದಲೇ ದುಃಖಿತರಾಗಿದ್ದಂಥ ಪಾರ್ವತಮ್ಮ ರಾಜ್ಕುಮಾರ್ ಅವರು ತಕ್ಷಣವೇ ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಅವ್ರನ್ನ ಗಮನಿಸ್ತಾ ಇದ್ದ ಹಾಗೆ ಇಬ್ಬರನ್ನು ಕೂಡ ರೂಮ್ ಒಳಗಡೆ ಅಥವಾ ಒಂದು ಕೋಣೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಬನ್ನಿ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬೈಯೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಮೊದಲು ಅಂಬರೀಷ್ ಅವರು ಹೇಳ್ತಾರೆ, ಯಾಕಪ್ಪ ವಿಷ್ಣುವರ್ಧನ ನೀನು ಕರ್ಕೊಂಡು ಬಂದೆ, ಈ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬೇಕಿತ್ತ ಅಂತೇಳಿ ವಿಷ್ಣುವರ್ಧನ್ಗೂ ಕೂಡ ಬೈಯೋದಿಕ್ಕೆ ಶುರು ಮಾಡ್ತಾರೆ. ವಿಷ್ಣುವರ್ಧನ್ ಅವರಿಗೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಏಕವಚನದಲ್ಲೇ ಕರೀತಿದ್ರಂತೆ. ಅಂದ್ರೆ ಅಷ್ಟರ ಪ್ರತಿ ಅವರ ನಡುವೆ ಬಾಂಧವ್ಯ ಪ್ರೀತಿ ಆತ್ಮತೆ ಎಲ್ಲವೂ ಕೂಡ ಇತ್ತು. ಯಾಕಪ್ಪ ಬರೋಕೆ ಹೋದೆ ಈ ಸಂದರ್ಭದಲ್ಲಿ ನೀನು ಅಂತ ಆ ವಿಷ್ಣುವರ್ಧನ್ ಹೇಳ್ತಾರಂತೆ, ಇಲ್ಲ ನಂಗೆ ತಡ್ಕೊಳಕ್ಕಾಗಲಿಲ್ಲ, ನನ್ನ ಗಂಡವ್ರ ಮೇಲೆ ವಿಶೇಷವಾದ ಗೌರವ ಇತ್ತು, ಅಂತಿಮ ಸಂದರ್ಭದಲ್ಲಿ ನಾನು ನೋಡಲೇಬೇಕು, ನಮ್ಮನ್ನು ಸಲ್ಲಿಸಲೇಬೇಕು ಅಂತ ಬಂದೆ ಎನ್ನುವಂಥ ಮಾತನ್ನು ಪಾರ್ವತಮ್ಮನವ್ರು ಹೇಳ್ತಾರಂತೆ. ಆಗ ಅವರು ಬೈಯೋದಿಕ್ಕೆ ಶುರು ಮಾಡ್ಕೊಳ್ತಾರಂತೆ ವಿಷ್ಣುವರ್ಧನ್ ಅವರಿಗೆ. ಮೊದಲೇ ಆಗಿದ್ದು ಸಾಲ್ದೇನಪ್ಪ, ಇದು ಪ್ರತ್ಯಕ್ಷ ದರ್ಶಿಗಳು ಕೂಡ ಇದ್ದಾರೆ, ಹರಿಹರ ಮಂಜುನಾಥ್ ಅವರು ಈ ಘಟನೆ ನೆನಪು ಮಾಡ್ಕೊಂಡಿದ್ದಾರೆ. ಮೊದಲೇ ಈಗ ಆಗ್ತಿರುವಂಥ ಘಟನೆಗಳು ಸಾಲ್ದೇನಪ್ಪ, ನಮ್ಮ ನಮ್ಮ ನಡುವೆ ತಂದಿಡುವಂಥ ಕೆಲಸವನ್ನು ಒಂದಷ್ಟು ಜನ ಮಾಡ್ತಾ ಇದ್ದಾರೆ, ನಾವು ಚೆನ್ನಾಗಿದ್ರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಜನ. ಈಗ ನೀನಿಲ್ಲಿ ಬಂದಿರುವಂಥ ಕಾರಣಕ್ಕಾಗಿ ನೀನೀಗ ಹೊರಗಡೆ ಹೋಗ್ತಾ ಇದ್ದ ಹಾಗೆ ಮತ್ತಾರು ಒಂದಷ್ಟು ಜನ ರೊಚ್ಚಿಗೆದ್ದು ನಿನ್ನ ಮೇಲೆ ಬೇರೆ ರೀತಿಯಾದಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡಿಬಿಟ್ರೆ ಅಥವಾ ಬೇರೆ ರೀತಿಯಾಗಿ ನಡ್ಕೊಂಡ್ಬಿಟ್ರೆ ಮತ್ತೆ ನಮಗೆ ಕೆಟ್ಟ ಹೆಸರು, ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಇದನ್ನು ಮಾಡಿಸಿದ್ರು ಅಂಥೇಳಿ ಜನ ಮಾತನಾಡೋಕೆ ಶುರು ಮಾಡ್ಕೊಳ್ತಾರೆ. ಮತ್ತೊಂದು ಕಡೆಯಿಂದ ನಿನಗೂ ಏನಾದರೂ ಸಮಸ್ಯೆ ಆಗ್ಬೋದು, ನಿನಗೂ ಯಾವುದೇ ರೀತಿಯಲ್ಲಿ ಎಡವಟ್ಟುಗಳಾಗ್ಬೋದು, ಯಾಕಪ್ಪ ಇಂಥ ರಿಸ್ಕನ್ನು ತೆಗೆದುಕೊಳ್ಳೋಕೆ ಹೋದೆ, ನೀನಿಲ್ಲಿ ಬರಬಾರ್ದಿತ್ತು ಯಾವುದೇ ಕಾರಣಕ್ಕೂ, ಬರದೇ ಇದ್ರೂ ಏನೇನು ರೀತಿಯಲ್ಲೂ ಕೂಡ ಸಮಸ್ಯೆ ಆಗ್ತಿರಲಿಲ್ಲ, ಬಂದುಬಿಟ್ಟು ಯಾಕಪ್ಪ ಎಡವಟ್ಟು ಮಾಡ್ಕೊಳ್ತೀಯಾ, ತಕ್ಷಣ ನೀನು ಹೊರಟೋಗ್ಬಿಡು, ಯಾರ ಕಣ್ಣಿಗೂ ಕೂಡ ಕಾಣಿಸ್ತಿ, ಹೊರಟೋಗ್ಬಿಡು ಅಂತ ವಿಷ್ಣುವರ್ಧನ್ ಅವರು ಹೇಳ್ತಾರಂತೆ. ಹಾಗೆ ಅಂಬರೀಷ್ ಅವರಿಗೂ ಕೂಡ ಹೇಳ್ತಾರಂತೆ, ತಕ್ಷಣವೇ ವಿಷ್ಣುವರ್ಧನನ್ನ ಏನಾದರೂ ಮಾಡಿ ಯಾರಿಗೂ ಕೂಡ ಕಾಣದ ರೀತಿಯಲ್ಲಿ ನೀನು ಕರ್ಕೊಂಡು ಹೋಗಲೇಬೇಕು ಅನ್ನುವ ರೀತಿಯಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳ್ತಾರಂತೆ. ವಿಷ್ಣುವರ್ಧನ್ ಒಪ್ಕೊಳ್ಳೋದಿಲ್ಲ, ಇಲ್ಲ ನಾನು ಸ್ವಲ್ಪ ಹೊತ್ತು ಇರಲೇಬೇಕು ಅಂತೇಳಿ, ಆದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಒಪ್ಕೊಳ್ಳೋದೇ ಇಲ್ಲ, ಯಾವ ಕಾರಣಕ್ಕೂ ನೀನು ಇರಲೇಬಾರ್ದು, ತಕ್ಷಣವೇ ನಿನ್ನಿಂದ ಹೊರಗಡೆ ಹೊರಟೋಗ್ಬಿಡಬೇಕು ಅಂತೇಳಿ ಅವರಿಗೆ ಪ್ರೀತಿಯಿಂದ ಬೈದು ಕಳಿಸ್ತಾರಂತೆ. ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಇದು ಅವಶ್ಯಕತೆ ಏನು ಇರಲಿಲ್ಲ, ಅವರು ಆರಾಮಾಗಿ ಅನ್ನೋಗಿದ್ದ ಅವ್ರು ತುಂಬ ದುಃಖಿತರಾಗಿದ್ದರು, ಈ ಸಂದರ್ಭದಲ್ಲಿ ಅವ್ರು ಗಮನಿಸಬೇಕು ಅಂತೇನು ಇರಲಿಲ್ಲ. ಆದರೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಕಾಳಜಿ ಇರುತ್ತೆ ವಿಷ್ಣುವರ್ಧನ್ ಅವ್ರ ಮೇಲೆ, ಏನಾದರೂ ಎಡವಟ್ಟಾಗ್ಬಿಟ್ರೆ ಅಭಿಮಾನಿಗಳು ಮೊದಲೇ ರೊಚ್ಚಿಗೆದ್ದಿದ್ದಾರೆ, ಗಲಾಟೆ ಪ್ರತಿಭಟನೆ ಎಲ್ಲವೂ ಕೂಡ ಆಗ್ತಿದೆ, ಇದೇ ಸಂದರ್ಭವನ್ನು ಬಳಸ್ಕೊಂಡು ಇನ್ಯಾರಾದರೂ ಎಂಥಾರು ಒಂದಷ್ಟು ಕೆಲಸಗಳನ್ನು ಮಾಡಿಬಿಟ್ರೆ ನಮಗೂ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು, ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳ್ಕೊಬಿಡುತ್ತೆ, ಮತ್ತೊಂದು ರೀತಿಯಲ್ಲಿ ವಿಷ್ಣುವರ್ಧನ್ಗೂ ಏನಾದರೂ ಸಮಸ್ಯೆ ಆಗಿಬಿಟ್ರೆ ಎನ್ನುವಂಥ ಕಾಳಜಿ ಪಾರ್ವತಮ್ಮ ರಾಜ್ಕುಮಾರ್ ಅವರಲ್ಲಿರುತ್ತೆ. ಈ ಕಾರಣಕ್ಕಾಗಿ ಅವರು ಫೋರ್ಸ್ಫುಲಿ ವಿಷ್ಣುವರ್ಧನ್ ಅವ್ರನ್ನ ಕಳಿಸ್ಕೊಡ್ತಾರೆ. ಈ ರೀತಿಯಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರತಿಯೊಬ್ಬರ ಮೇಲೂ ಕೂಡ ಕಾಳಜಿಯನ್ನು ತೋರ್ತಾ ಇದ್ರು, ಪ್ರತಿಯೊಬ್ಬರ ಮೇಲೂ ಕೂಡ ಪ್ರೀತಿಯನ್ನು ತೋರ್ತಾ ಇದ್ರು. ಆದರೆ ಸಮಾಜ ಬೇರೆ ಬೇರೆ ರೀತಿಯಲ್ಲೇ ಮಾತನಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ಳುತ್ತೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಹಾಗೆ ಮಾಡಿಬಿಟ್ರಂತೆ, ವಿಷ್ಣುವರ್ಧನ್ ಅವ್ರನ್ನ ಬೆಳೆಯಕ್ಕೆ ಬಿಡಲಿಲ್ಲಂತೆ, ಹಾಗಂತೆ ಆ ನಟರಿಗೆ ಹೀಗೆ ಮಾಡಿಬಿಟ್ರಂತೆ, ಈ ನಟರಿಗೆ ಹೀಗೆ ಮಾಡಿಬಿಟ್ರಂತ ಹೇಳಿ ಒಟ್ಟಾರಾಗಿ ದೊಡ್ಡ ಮನೆ ದೊಡ್ಡದಾಗಿ ಬೆಳೆದರೂ ಕೂಡ ಇಂತಹ ಒಂದಷ್ಟು ಕಲ್ಲಿನೇಟುಗಳನ್ನು ತಿಂತಲೇ ಇರಬೇಕಾಯಿತು, ಜನರ ಮಾತಿನ ಕಲ್ಲಿನೇಟನ. ಈಗಲೂ ಕೂಡ ಅಂತಹ ಮಾತುಗಳು ನಿಂತಿಲ್ಲ, ಈಗಲೂ ಕೂಡ ವಿಘ್ನ ಸಂತೋಷಿಗಳ ಆ ಒಂದು ಆಟಾಟೋಪ ನಿಂತಿಲ್ಲ. ಆದರೆ ದೊಡ್ಡ ಮನೆ ಎಂದಿಗೂ ಕೂಡ ದೊಡ್ಡ ಮನೆ, ಮತ್ತೊಂದು ಕಡೆಯಿಂದ ದಾದಾ ಯಾವತ್ತಿಗೂ ಕೂಡ ದಾದಾ. ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.